ಗೈಸ್, ಇನ್ನೂ ಒಂದು ಕ್ವಶನ್ ಇದೆ 5 ಮಾರ್ಕ್ಸ್ಗೆ. ಇದು ಕೂಡ 2023 ಕ್ವಶನ್ ಪೇಪರ್. ಏನಿದೆ ಅಂತ ಹೇಳಿದ್ರೆ, ಕ್ಯಾಲ್ಕುಲೇಟ್ ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ಯೂಟಿ ಆಫ್ ₹5,000 ಡೆಪಾಸಿಟೆಡ್ ಅಟ್ ದಿ ಎಂಡ್ ಆಫ್ ಈಚ್ ಇಯರ್ ಅಟ್ 6% ಫಾರ್ ಎ ಪೀರಿಯಡ್ ಆಫ್ 5 ಇಯರ್ಸ್ ಅಂತ ಹೇಳಿದ್ದಾನೆ. ಅಂದ್ರೆ ಅರ್ಥ ಇಷ್ಟೇ, ಪ್ರತಿ ವರ್ಷ ಬಿಗಿನಿಂಗ್ ಆಫ್ ದ ಇಯರ್ ಅಲ್ಲ, ಎಂಡ್ ಆಫ್ ದ ಇಯರ್. ಅಂದ್ರೆ ಈ ವರ್ಷ ಎಂಡ್ ಆಫ್ ದ ಇಯರ್ ಅಲ್ಲಿ, ಪ್ರತಿ ವರ್ಷ ಎಂಡ್ ಆಫ್ ದ ಇಯರ್ ಅಲ್ಲಿ 5,000 ರೂಪಾಯಿ ನಾನು ಡೆಪಾಸಿಟ್ ಮಾಡ್ತಾ ಇದ್ದೀನಿ ಬ್ಯಾಂಕ್ ಅಲ್ಲಿ. ನನಗೆ ಬ್ಯಾಂಕ್ನವರು 5% ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಎಷ್ಟು ವರ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ 5 ವರ್ಷ. ಅಂದ್ರೆ ಮೊದಲನೇ ವರ್ಷ ಎಂಡ್ ಅಲ್ಲಿ, ಎರಡನೇ ವರ್ಷ ಎಂಡ್ ಅಲ್ಲಿ, ಮೂರನೇ ವರ್ಷ ಎಂಡ್ ಅಲ್ಲಿ, ನಾಲ್ಕನೇ ವರ್ಷ ಎಂಡ್ ಅಲ್ಲಿ, 5ನೇ ವರ್ಷ ಎಂಡ್ ಅಲ್ಲಿ. ನೋಡಿ, ಫಸ್ಟ್ ಇಯರ್ ಎಂಡ್ ಅಲ್ಲಿ ಕೆಲಸ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮೊದಲನೇ ವರ್ಷಕ್ಕೆ ಯಾವುದೇ ತರದ ಬಡ್ಡಿ ಬರಲ್ಲ. ಅಂದ್ರೆ ನಾನು ಎಂಡ್ ಆಫ್ ದಿ ಇಯರ್ ಫಸ್ಟ್ ಇಯರ್ ಅಲ್ಲಿ ಹಾಕಿದ್ರೆ ನನಗೆ ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರ್ ಅಂದ್ರೆ 4 ವರ್ಷದ ಬಡ್ಡಿ ಬರುತ್ತೆ. ಅದೇ 2ನೇ ವರ್ಷ ಎಂಡ್ ಅಲ್ಲಿ ಹಾಕಿದ್ರೆ ನನಗೆ 3, 4, 5 3 ವರ್ಷದ ಬಡ್ಡಿ ಬರುತ್ತೆ. ಅದೇ 3ನೇ ವರ್ಷದ ಎಂಡ್ ಅಲ್ಲಿ ಹಾಕಿದ್ರೆ 4ನೇ ವರ್ಷ 5ನೇ ವರ್ಷಕ್ಕೆ ಬಡ್ಡಿ ಬರುತ್ತೆ. 4ನೇ ವರ್ಷ ಎಂಡ್ ಅಲ್ಲಿ ಹಾಕಿದ್ರೆ ಬರೀ 1 ಇಯರ್ದು 5th ಇಯರ್ ಮಾತ್ರ ಬರುತ್ತೆ. 5ನೇ ವರ್ಷ ಎಂಡ್ ಅಲ್ಲಿ ಹಾಕಿದ್ರೆ ಬಡ್ಡಿ ಏನು ಬರಲ್ಲ. ವೆರಿ ಸಿಂಪಲ್ ಲಾಜಿಕ್. ಈಗ ಇದಕ್ಕೆ ಫಾರ್ಮುಲಾ ಏನಪ್ಪಾ ಅಂದ್ರೆ, ಫ್ಯೂಚರ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಪ್ರಿನ್ಸಿಪಲ್ ಅಮೌಂಟ್ ಇನ್ವೆಸ್ಟೆಡ್ ಇನ್ ಫಸ್ಟ್ ಇಯರ್ ಇಂಟು 1+r⁻ⁿ-1. ಇಲ್ಲಿ ಎನ್ ಅಂದ್ರೆ 5 ಇಯರ್ಸ್, ಆರ್ ಅಂದ್ರೆ 5%, ಪಿ ಅಂದ್ರೆ 5,000. ನಾನಿಲ್ಲಿ 5% ಅನ್ನ 0.05 ಅಂತ ಬರೀತೀನಿ. ಈಗ ಫಸ್ಟ್ ಇಯರ್ ಅಲ್ಲಿ 5,000 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. 1+0.05, ಎನ್ ಮೈನಸ್ 1 ಅಂದ್ರೆ 5-1, ಪ್ಲಸ್ ಸೆಕೆಂಡ್ ಇಯರ್ 5,000 ಹಾಕಿದ್ದೀವಿ. 1+0.5⁻⁵, 5,000 ಇಂಟು 1+0.5⁻⁵, 5,000 ಇಂಟು 1+0.05⁻⁵. ಈಗ ಸರ್ ಇದನ್ನ ಹೆಂಗ್ ಮಾಡೋದು ಸರ್, ನಮ್ಗೆ ಹೇಳ್ಕೊಡಿ. ವೆರಿ ಸಿಂಪಲ್, 5,000 × 1.05, 5-1 ಅಂದ್ರೆ 4, ಪ್ಲಸ್ 5,000 × 1.05, 5-2 is 3, 5,000 × 1.05, 5-3 is 2, 5,000 × 1.05, 5-4 is 1, 5,000 × 1.05, 5-5 ಅಂದ್ರೆ 0. ಇದು 0 ಅಂದ್ರೆ 0 ಆಗುತ್ತೆ. ಈಗ ನಾವು ಏನ್ ಮಾಡಬೇಕು ಅಂದ್ರೆ, 5,000 × 1.05 × 1.05, 4 ಟೈಮ್ಸ್ ಮಾಡಬೇಕು. ನಿಮ್ಗೆ ಅದು ಅರ್ಥ ಆಗಿಲ್ಲ ಅಂದ್ರೆ ನಾನು ಒಂದ್ ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ ಏನದು ಅಂತ ಹೇಳಿದ್ರೆ. 4 ಟೈಮ್ಸ್ ಮಾಡ್ಬೇಕಲ್ವಾ, ನೋಡಿ. 1.05 × ಈಸ್ ಈಕ್ವಲ್ಸ್ ಟು ಒತ್ತಿ, ಎಷ್ಟು ಬಂತು ಅಂದ್ರೆ 3 ಬರುತ್ತೆ. 1.05 × 1.05 × 1.05 × 1.05 ಒಟ್ಟು 1.21 ಬರ್ತಾ ಇದೆ. 1.05 × 1.05 × 1.05 3 ಟೈಮ್ಸ್ ಮಾಡಿದ್ರೆ 5,000 × 1.157 ಪ್ಲಸ್ 5,000 × 1.05 × 1.05 is 1.103. ನೋಡಿ, 5,000 × 1.05 ಬರುತ್ತೆ. ಇದು 5,000 ಬರುತ್ತೆ.
ಲಾಸ್ಟ್ ಇಯರ್. ಈಗ ಮಲ್ಟಿಪ್ಲೈ ಮಾಡೋಣ, 5000 ಇಂಟು 1.215 ಈ 6075 ರುಪೀಸ್. 5000 ಇಂಟು 1.157 ಈಸ್ 5787. 5000 ಇಂಟು 1.103 5515. 5000 ಇಂಟು 1.05 5250 ಪ್ಲಸ್ 5000. ಈಗ ಇಷ್ಟು ಟೋಟಲ್ ಮಾಡಿದ್ರೆ ಟೋಟಲ್ 27,627,000 ರುಪೀಸ್ ಬರುತ್ತೆ. ಇದು 5 ಮಾರ್ಕ್ಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್, ಈ ತರ ಮಾಡ್ಕೊಳ್ಬಹುದು. ಇದು 5 ಮಾರ್ಕ್ಸ್ಗೆ ಗುರುತಿಟ್ಕೊಳ್ಳಿ.